Hello dear students, please welcome back to my YouTube channel Red Hour English. Dear students, in this video I am going to let you know that what are the different 10 marks problems will be raised. 10 ankada prashnegalu yav yav tara kelthare antheli. Adralli modalnedagi enappa andre valuation of life insurance company. Life insurance company inda revenue account profit and loss account kelthare illa anthe helidre valuation of balance sheet kelthare. Valuation of balance sheet madod hege antheli balashtu jana kelirodrinda नानु वैल्यूशन आफ् बैलेंस शीट मत्ते कैलकुलेशन आफ् ट्रू सर्प्लस डिस्ट्रिब्यूशन आफ् सर्प्लस आंड फाइनल बोनस पेबल टू पॉलिसी होल्डर्स मेले प्रॉब्लम ना निम्गे एक्सप्लेन माड्ता होग्तीनि बन्नि केळिसिकोळ्ळोण नोड़ी लाइफ इंश्योरेंस कंपनी के संबंध पट्टंते 10 मार्क्स इंद इन प्रॉब्लम निम्गे केळ्तारे निम्गे डीटेल्स अन्नु कोट्बिट्टु आ डीटेल्स मेले वैल्यूशन आफ् बैलेंस शीट कैलकुलेशन आफ् ट्रू सर्प्लस मत्ते डिस्ट्रिब्यूशन आफ् सर्प्लस आमेले फाइनल बोनस पेबल टू पॉलिसी होल्डर्स अंतु 10 मार्क्स के इन केतर सो अद भाला जन कद्र मेलू कीडियो 10 मार्क्स मोदलने प्रॉब्लम नानी लाइफ इंश्योरेंस कंपनी बंदी सो नालाक स्टेप्सू बरत मोदलने स्टेप नोड़ी वैल्यूशन आफ् बैलेंस शीट एज आन ऐन डेट को आ डेटन हाँती वैल्यूशन आफ् बैलेंस शीट एज आन ऐन डेट को आ डेटन हाँती ಆಯ್ತಾ ಸೋ ಇದರಲ್ಲಿ ಲಯಬಿಲಿಟೀಸ್ ರೂಪೀಸ್ ಅಸೆಟ್ಸ್ ರೂಪೀಸ್ ಬ್ಯಾಲೆನ್ಸ್ ಶೀಟ್ ಅನ್ನು ಹಾಕೊಳ್ತೀರಾ ನೋಡಿ ನೆನಪಿಡೋದು ಎರಡೇ ಎರಡು ಐಟಮ್ ಜಸ್ಟ್ 2 ಐಟಮ್ಸ್ ಮಾತ್ರ ನೆನಪಿಟ್ಕೊಳ್ಳಿ ನೆಟ್ ಲಯಬಿಲಿಟಿ ಆಸ್ ಪರ್ ದ ಆಕ್ಚುಯಲ್ ವ್ಯಾಲ್ಯೂಯೇಷನ್ ಅಂತ ಹೇಳಿ ಡೆಬಿಟ್ ಸೈಡ್ ಇನ್ನೊಂದು ಲೈಫ್ ಇನ್ಶೂರೆನ್ಸ್ ಫಂಡ್ ಕ್ರೆಡಿಟ್ ಸೈಡ್ ಹಾಕ್ತೀರಾ ನೀವು ಇಷ್ಟು ನೆನಪಿಟ್ಕೊಂಡ್ರೂ ಆಯಿತು ಲೈಫ್ ಇನ್ಶೂರೆನ್ಸ್ ಫಂಡ್ ಕ್ರೆಡಿಟ್ ಸೈಡು ನೆಟ್ ಸೈಡು ಸಾರಿ ಡೆಬಿಟ್ ಸಾರಿ ಲಯಬಿಲಿಟಿ ಸೈಡಲ್ಲಿ ನೆಟ್ ಲಯಬಿಲಿಟೀಸ್ ಅಸೆಟ್ ಸೈಡಲ್ಲಿ ಲೈಫ್ ಇನ್ಶೂರೆನ್ಸ್ ಫಂಡು ಎರಡು ಐಟಮ್ ಕೊಟ್ಟೇ ಇರ್ತಾರೆ ಸರ್ ಒಂದು ವೇಳೆ ಕೊಟ್ಟಿಲ್ಲ ಅಂದರೆ ಚಾನ್ಸ್ ಎಲ್ಲ ಕೊಟ್ಟೇ ಇರ್ತಾರೆ ಮ ಲೈಫ್ ಇನ್ಶೂರೆನ್ಸ್ ಫಂಡ್ ಕೊಟ್ಟಿರ್ತಾರೆ ಅದನ್ನು ಅಸೆಟ್ ಸೈಡ್ ಹಾಕೊಳ್ಳಿ ನೆಟ್ ಲಯಬಿಲಿಟಿ ಕೊಟ್ಟಿದ್ದರೆ ಅದನ್ನು ಲಯಬಿಲಿಟಿ ಸೈಡಲ್ಲಿ ಹಾಕೊಳ್ಳಿ ಸೊ ಈಗ ಇವೆರಡರ ಡಿಫ್ರೆನ್ಸು ಡೆಬಿಟ್ ಸೈಡ್ ಬಂತಂದರೆ ಸರ್ಪ್ಲಸ್ ಅನ್ನಿ ಕ್ರೆಡಿಟ್ ಸೈಡ್ ಬಂತಂದರೆ ಡಿಫಿಷಿಟ್ ಅಂತ ಹೇಳಿ ಸರ್ಪ್ಲಸ್ ಬರೋ ಥರನೇ ಕೊಡ್ತಾರೆ ಅವರು ಒಂದು ಡಿಫಿಷಿಟ್ ಬಂತಂದರೆ ಕ್ರೆಡಿಟ್ಸ್ ಯಾವುದು ಅಸೆಟ್ ಸೈಡಲ್ಲಿ ಹಾಕ್ರಿ ಸೊ ಟೋಟಲ್ ಆಯಿತು ನೆಕ್ಸ್ಟು ಕ್ಯಾಲ್ಕುಲೇಷನ್ ಆಫ್ ಟ್ರೂ ಸರ್ಪ್ಲಸ್ ಸೊ ಕ್ಯಾಲ್ಕುಲೇಷನ್ ಆಫ್ ಟ್ರೂ ಸರ್ಪ್ಲಸ್ ಅಂದರೆ ಇಲ್ಲಿ ಸರ್ಪ್ಲಸ್ ಒಂದು ಸಲ ಕ್ಯಾಲ್ಕುಲೇಟ್ ಮಾಡಿರ್ತೀರಲ್ಲ ಇದರ ಕಂಟಿನ್ಯೂ ಭಾಗ ಸೆಕೆಂಡ್ ಸ್ಟೆಪ್ಪು ಕ್ಯಾಲ್ಕುಲೇಷನ್ ಆಫ್ ಟ್ರೂ ಸರ್ಪ್ಲಸ್ ಈ ಬಂದಿರೋ ಸರ್ಪ್ಲಸ್ ಇದೆಯಲ್ಲ ಸರ್ಪ್ಲಸ್ ಆಸ್ ಫರ್ ದ ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಈ ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟಲ್ಲಿ ಬಂದಿರತಕ್ಕಂಥ ಸರ್ಪ್ಲಸ್ಸನ್ನು ಇಲ್ಲಿ ಒಂದು ಸಲ ಬರ್ಕೊಳ್ಳಿ ಸರ್ಪ್ಲಸ್ ಆಸ್ ಫರ್ ದ ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಅದಕ್ಕೆ ಇಂಟೀರಿಯಮ್ ಡಿವಿಡೆಂಡ್ ಅಥವಾ ಇಂಟೀರಿಯಮ್ ಬೋನಸ್ಸನ್ನು ಆ್ಯಡ್ ಮಾಡಿ ಇಂಟೀರಿಯಮ್ ಡಿವಿಡೆಂಡ್ ಆರ್ ಇಂಟೀರಿಯಮ್ ಬೋನಸ್ಸನ್ನು ಆ್ಯಡ್ ಮಾಡಿ ಒಂದು ಅಮೌಂಟ್ ಬರ್ತದೆ ಅದರಲ್ಲಿ ಪ್ರಾಫಿಟ್ ಟು ಬಿ ಕ್ಯಾರಿ ಫಾರ್ವರ್ಡ್ ಕೇಳಿರ್ತಾರೆ ಅವರು ಕೇಳಿದ್ದಾರೆ ಮಾತ್ರ ಹಾಕಿರಿ ಇಲ್ಲ ಅಂದರೆ ಬಿಟ್ಟು ಹಾಕ್ರಿ ಸೊ ಅವಾಗ ಒಂದು ನೆಟ್ ಪ್ರಾಫಿಟ್ ನಮಗೆ ಸಿಗುತ್ತೆ ನೆಟ್ ಪ್ರಾಫಿಟ್ ಅಂತನಾದರೂ ಹೇಳಿ ಅಥವಾ ಟ್ರೂ ಸರ್ಪ್ಲಸ್ ಅಂತನಾದರೂ ಹೇಳಿ ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಲೈಫ್ ಇನ್ಶೂರೆನ್ಸ್ ಫಂಡ್ ಲಯಬಿಲಿಟಿ ಸೈಡ್ ನೆಟ್ ಲಯಬಿಲಿಟಿ ಡಿಫ್ರೆನ್ಸ್ ಅಮೌಂಟನ್ನು ಸರ್ಪ್ಲಸ್ ಅಂತ ಹೇಳಿ ಇಫ್ ಯು ಫೈಂಡ್ ದ ಡಿಫ್ರೆನ್ಸ್ ಆನ್ ಡೆಬಿಟ್ ಸೈಡ್ ನೆಕ್ಸ್ಟ್ ಬನ್ನಿ ಕ್ಯಾಲ್ಕುಲೇಷನ್ ಆಫ್ ಟ್ರೂ ಸರ್ಪ್ಲಸ್ ಅಥವಾ ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರಾಫಿಟ್ ಇಲ್ಲಿ ಸರ್ಪ್ಲಸ್ ಆಸ್ ಪರ್ ದ ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತಿರಲ್ರಿ ಅದನ್ನ ಹಾಕ್ಕೊಳ್ಳಿ ಇದಕ್ಕೆ ಇಂಟೀರಿಯಮ್ ಬೋನಸ್ಸನ್ನು ಆ್ಯಡ್ ಮಾಡಿ ಅಥವಾ ಇಂಟೀರಿಯಮ್ ಡಿವಿಡೆಂಡನ್ನು ಆ್ಯಡ್ ಮಾಡಿ ಒಂದು ಅಮೌಂಟ್ ಬರುತ್ತೆ ಅದರಲ್ಲಿ ಪ್ರಾಫಿಟ್ ಕ್ಯಾರಿ ಫಾರ್ವರ್ಡ್ ಏನಾದರೂ ಕೊಟ್ಟಿದ್ದಾರೆ ಅದನ್ನು ಮೈನಸ್ ಮಾಡ್ಕೊಳ್ಳಿ ಓಕೆನ ಮೈನಸ್ ಮಾಡಿ ಬಂದಿರೋದನ್ನು ನೆಟ್ ಪ್ರಾಫಿಟ್ ಅಂತೇಳಿ ಅಥವಾ ಟ್ರೂ ಸರ್ಪ್ಲಸ್ ಅಂತ ಹೇಳಿ ಆಯ್ತಾ ನೆಕ್ಸ್ಟ್ ಇದಾದ ತಕ್ಷಣನೇ ಥರ್ಡ್ ಬನ್ನಿ ಡಿಸ್ಟ್ರಿಬ್ಯೂಷನ್ ಆಫ್ ಸರ್ಪ್ಲಸ್ ಇಲ್ಲಿ ಬಂದಿರೋ ನೆಟ್ ಪ್ರಾಫಿಟ್ ಅಥವಾ ಟ್ರೂ ಸರ್ಪ್ಲಸ್ ಇರುತ್ತಲ್ಲ ಅದನ್ನು ಇಬ್ಬರಿಗೆ ಶೇರ್ ಮಾಡಬೇಕು ಯಾರ್ಯಾರಿಗೆ ಶೇರ್ ಮಾಡಬೇಕು ಅಂತಂದರೆ ಒಂದು ಪಾಲಿಸಿ ಹೋಲ್ಡರ್ಸಿಗೆ ಇನ್ನೊಂದು ಶೇರ್ ಹೋಲ್ಡರ್ಸಿಗೆ ಸೊ ಬಂದಿರೋ ಅಮೌಂಟ್ನ 95% ಪಾಲಿಸಿ ಹೋಲ್ಡರ್ಸಿಗೆ 5% ಶೇರ್ ಹೋಲ್ಡರ್ಸಿಗೆ ನೀವು ಸರ್ಪ್ಲಸ್ಸನ್ನು ಶೇರ್ ಮಾಡಬೇಕು ಅಷ್ಟೇ ಸರಿನಾ ಫಸ್ಟು ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟಲ್ಲಿ ನಮಗೇನು ಸಿಗುತ್ತೆ ಸರ್ಪ್ಲಸ್ ಸಿಗುತ್ತೆ ಆ ಸರ್ಪ್ಲಸ್ಸಿಗೆ ಇಂಟೀರಿಯಮ್ ಬೋನಸ್ಸನ್ನು ಆ್ಯಡ್ ಮಾಡಿ ಪ್ರಾಫಿಟ್ ಕ್ಯಾರಿ ಫಾರ್ವರ್ಡನ್ನು ಮೈನಸ್ ಮಾಡಿದಾಗ ನೆಟ್ ಪ್ರಾಫಿಟ್ ಸಿಗುತ್ತೆ ಸಿಕ್ಕಿರೋ ನೆಟ್ ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಷನ್ ಆಫ್ ಸರ್ಪ್ಲಸ್ ಒಳಗಡೆಗೆ 95% ಪಾಲಿಸಿ ಹೋಲ್ಡರ್ಸಿಗೆ ಮತ್ತು 5% ಶೇರ್ ಹೋಲ್ಡರ್ಸಿಗೆ ಶೇರ್ ಮಾಡಿ ಆಯಿತಾ ಲಾಸ್ಟ್ಗೆ ಫೈನಲ್ ಬೋನಸ್ ಪೇಬಲ್ ಟು ಪಾಲಿ ಇವರು ಕೇಳಲಿ ಬಿಡಲಿ ನೀವು ಇದನ್ನು ಮಾಡಬೇಕು ಫೈನಲ್ ಬೋನಸ್ ಪೇಬಲ್ ಟು ಪಾಲಿಸಿ ಹೋಲ್ಡರ್ಸ್ ಬಂದಾಗ ಇಲ್ಲಿ ಶೇರ್ ಇನ್ ಸರ್ಪ್ಲಸ್ ಶೇರ್ ಇನ್ ಸರ್ಪ್ಲಸ್ ಅಂದರೆ ಇಲ್ಲಿ 95% ಪಾಲಿಸಿ ಹೋಲ್ಡರ್ಸಿಗೆ ಸಿಕ್ಕಿರುತ್ತಲ್ಲ ಅಮೌಂಟು ಅದೇ ಶೇರ್ ಇನ್ ಸರ್ಪ್ಲಸ್ ಸರ್ಪ್ಲಸ್ಸಲ್ಲಿ ಅವ್ರ ಶೇರ್ ಎಷ್ಟಿದೆ ಪಾಲಿಸಿ ಹೋಲ್ಡರ್ಸಿಗೆ ಅಂತ ಆ ಅಮೌಂಟನ್ನು ಬರ್ಕೊಂಡು ಅದರಲ್ಲಿ ಇಂಟೀರಿಯಮ್ ಬೋನಸ್ ಆಲ್ರೆಡಿ ಪೇಯ್ಡ್ ಇಂಟೀರಿಯಮ್ ಬೋನಸ್ ಇಲ್ಲಿ ಪ್ಲಸ್ ಮಾಡಿರ್ತೀರಲ್ಲ ಅದೇ ಅಮೌಂಟನ್ನು ಇಲ್ಲಿ ಲೆಸ್ ಮಾಡಿಬಿಡಿ ಓಕೆನಾ ಶೇರ್ ಇನ್ ಸರ್ಪ್ಲಸ್ ಲೆಸ್ ಇಂಟೀರಿಯಮ್ ಬೋನಸ್ ಮೈನಸ್ ಮಾಡಿದಾಗ ಸಿಗದೆ ಫೈನಲ್ ಬೋನಸ್ ಪೇಯಬಲ್ ಟು ಪಾಲಿಸಿ ಹೋಲ್ಡರ್ಸ್ ಅಂತೇಳಿ ಸೊ ಇಷ್ಟು ಇದನ್ನು ಸ್ಕ್ರೀನ್ಶಾಟ್ ತಗೊಂಡು ಎಸ್ ಇದನ್ನು ಬರ್ಕೊಳ್ಳಿ ಒಂದು ಪ್ರಾಬ್ಲಮ್ ಇದ್ರ ಮೇಲೆ ನೋಡ್ತಾ ಹೋಗೋಣ
ಸೊ ಇದರ ಮೇಲೆ ಒಂದು ಪ್ರಾಬ್ಲಮ್ ನೋಡಿರಲಿ ದ ಲೈಫ್ ಅಶ್ಯೂರೆನ್ಸ್ ಫಂಡ್ ಆಫ್ ನವಚೇತನ್ ಲಿಮಿಟೆಡ್ ಕಂಪನಿ ಲೈಫ್ ಇನ್ಶೂರೆನ್ಸ್ ಕಂಪನಿ ವಾಸ್ ರುಪೀಸ್ 41,92,000 ನೋಡಿ ಇದೇನಿದು ಲೈಫ್ ಅಶ್ಯೂರೆನ್ಸ್ ಫಂಡ್ 41,92,000 ಕೊಟ್ಟಿದ್ದಾರೆ ಆ್ಯಸ್ ಆನ್ 31/12/2014 ಓಕೆ ಇಟ್ಸ್ ಆ್ಯಕ್ಚುರಿಯಲ್ ವ್ಯಾಲ್ಯೂಯೇಷನ್ ಆನ್ 31/12/2014 ಡಿಸ್ಕ್ಲೋಸ್ಡ್ ಅ ನೆಟ್ ಲಯಬಿಲಿಟಿ ಆಫ್ ರುಪೀಸ್ 40,40,000 ಫೈನ್ ನೆಟ್ ಲಯಬಿಲಿಟಿ ಕೊಟ್ಟಿದ್ದಾರೆ ಲೈಫ್ ಅಶ್ಯೂರೆನ್ಸ್ ಫಂಡು 41,92,000 ಸಿಮಿಲರ್ಲಿ ನೆಟ್ ಲಯಬಿಲಿಟಿ ಈಸ್ 40,40,000 ಅಂಡರ್ ದ ಅಶ್ಯೂರೆನ್ಸ್ ಆ್ಯಂಡ್ ಆ್ಯನ್ಯುಟಿ ಕಾಂಟ್ರಾಕ್ಟ್ ಓಕೆ ಆ್ಯನ್ ಇಂಟೀರಿಯಮ್ ಬೋನಸ್ ಆಫ್ ರುಪೀಸ್ 40,000 ವಾಸ್ ಪೇಡ್ ಟು ದ ಪಾಲಿಸಿ ಹೋಲ್ಡರ್ಸ್ ಇಂಟೀರಿಯಮ್ ಬೋನಸ್ ಕೊಟ್ಟಿದ್ದಾರೆ 40,000 ಅಲ್ವಾ ಇಟ್ ಈಸ್ ನೌ ಪ್ರಪೋಸ್ ಟು ಕ್ಯಾರಿ ಫಾರ್ವರ್ಡ್ ದ ಪ್ರಾಫಿಟ್ ಅಂತಲೇ ಅರ್ಥ ಕ್ಯಾರಿ ಫಾರ್ವರ್ಡ್ ರುಪೀಸ್ 32,000 ಮುಂದಿನ ವರ್ಷಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡೋಕೆ ಹೇಳಿದ್ದಾರೆ ಆ್ಯಂಡ್ ಡಿವೈಡ್ ದ ಬ್ಯಾಲೆನ್ಸ್ ಫಾರ್ವರ್ಡ್ ಮಾಡಿ ಬಂದಿರೋ ಸರ್ಪ್ಲಸ್ ಅಥವಾ ಪ್ರಾಫಿಟ್ ಇರುತ್ತಲ್ಲ ಅದನ್ನ ಡಿವೈಡ್ ದ ಬ್ಯಾಲೆನ್ಸ್ ಬಿಟ್ವೀನ್ ಪಾಲಿಸಿ ಹೋಲ್ಡರ್ಸ್ ಆ್ಯಂಡ್ ಶೇರ್ ಹೋಲ್ಡರ್ಸ್ ಅಂತ ಹೇಳಿದ್ದಾರೆ ಅಲ್ವಾ ಓಕೆ ಇಷ್ಟು ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಏನೇನು ಪ್ರಿಪ್ರೇಷನ್ ಮಾಡಬೇಕು ಅಂತಲೂ ಹೇಳಿದ್ದಾರೆ ನೋಡಿ ಯು ಆರ್ ರಿಕ್ವೈರ್ಡ್ ಟು ಶೋ ದ ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟು ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ನೆಟ್ ಪ್ರಾಫಿಟ್ ಆ್ಯಂಡ್ ಫೈನಲ್ ಬೋನಸ್ ಪೇಯಬಲ್ ಟು ಪಾಲಿಸಿ ಹೋಲ್ಡರ್ಸ್ ಬಟ್ ನಾವು ಈ ಪ್ರಫಾರ್ಮನ್ನು ಫಾಲೋ ಮಾಡಬೇಕು ಫಸ್ಟ್ ನಾವು ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಮಾಡೋಕ್ಕೆ ಹೇಳಿದ್ದಾರೆ ನೋಡಿ ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕು ಏನು ಹೇಳಿದ್ದಾರೆ ನೋಡಿ ಲಯಬಿಲಿಟೀಸ್ ರುಪೀಸ್ ಅಸೆಟ್ಸ್ ರುಪೀಸ್ ಅಲ್ವಾ ಇಲ್ಲಿ ಓಕೆ ಇಲ್ಲಿ ಲೈಫ್ ಅಶ್ಯೂರೆನ್ಸ್ ಫಂಡ್ ಕ್ರೆಡಿಟ್ ಲಯಬಿಲಿಟಿ ಅಸೆಟ್ ಸೈಡಲ್ಲಿ ಹಾಕೋಬೇಕು ನೆಟ್ ಲಯಬಿಲಿಟಿ ಡೆಬಿಟ್ ಸೈಡ್ ಲಯಬಿಲಿಟಿ ಸೈಡಲ್ಲೇ ಹಾಕ್ಕೊಳ್ಬೇಕು ಇಲ್ಲಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರಾ ಅಂತ ನಾವು ನೋಡೋದಾದರೆ ಎಸ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದರು ನೋಡಿ ಲೈಫ್ ಅಶ್ಯೂರೆನ್ಸ್ ಫಂಡ್ 41,92,000 ಕೊಟ್ಟಿದ್ದಾರೆ ಅಲ್ವಾ ನೆಕ್ಸ್ಟ್ ನೋಡಿ ನೆಟ್ ಲಯಬಿಲಿಟಿ 40,40,000 ಸೊ ಸೇಮ್ ಅದೇ ಥರನೇ ಹಾಕ್ಕೊಂಡಿದ್ದಾರೆ ನೆಟ್ ಲಯಬಿಲಿಟಿ 40,40,000 ಇದೆ ಲೈಫ್ ಅಶ್ಯೂರೆನ್ಸ್ ಫಂಡ್ 41,92,000 ಇದೆ ಓಕೆ ಫೈನ್ ಸೊ ಇವೆಲ್ಲರೂ ಲೈಯೆಸ್ಟ್ ಯಾವುದಿದೆ 41,92,000 41,92,000 ಬರ್ಕೊಳ್ಳಿ ಇಲ್ಲಿ 41,92,000 ಇಲ್ಲೂ ಬರ್ಕೊಳ್ಳಿ ಡಿಫ್ರೆನ್ಸ್ ಅಮೌಂಟ್ ಏನು ಬರ್ತಿದೆ 1,50,000 ಅದನ್ನು ನಾವು ಸರ್ಪ್ಲಸ್ ಅಂತ ಹೇಳಿ ಇಷ್ಟೇ ಇದು ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಯಾವಾಗಲೂ ಇಷ್ಟೇ ಇದು ಓಕೆ ಇದು ಸರ್ಪ್ಲಸ್ ಬಂತು ಸರ್ಪ್ಲಸ್ ಅಂದ್ರೆ ಒಂದೇ ನೆಟ್ ಪ್ರಾಫಿಟ್ ಅಂದ್ರೆ ಒಂದು ಸರ್ಪ್ಲಸ್ ಆಯಿತು ಬಟ್ ನಮಗೆ ಟ್ರೂ ಸರ್ಪ್ಲಸ್ ಬೇಕು ಬಟ್ ಅವ್ರು ಕೇಳಿಲ್ಲ ಬಟ್ ಕೇಳದೆ ಹೋದರೂ ಮಾಡಬೇಕು ನಾವುಗಳು ನೆಟ್ ಪ್ರಾಫಿಟ್ಟನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕೆ ಹೇಳಿದ್ರೆ ನಮಗೆ ಟ್ರೂ ಸರ್ಪ್ಲಸ್ ಬೇಕು ಟ್ರೂ ಸರ್ಪ್ಲಸ್ಸನ್ನು ಹೆಂಗೆ ಕಂಡುಹಿಡಿತೀರಾ ಅಂತ ಹೇಳಿದರೆ ಇದು ಕ್ಯಾಲ್ಸಿ ತಕ್ಕೊಡ ರಿಮೂವ್ ಮಾಡಿಕೊಡು ಸೊ ಏನು ಮಾಡ್ತೀರಾ ಕ್ಯಾಲ್ಸಿ ಇದರೊಳಗೆ ಸೊ ಇದರಲ್ಲಿ ನೋಡಿ ಟ್ರೂ ಸರ್ಪ್ಲಸ್ ಕ್ಯಾಲ್ಕುಲೇಷನ್ ಮಾಡಬೇಕೀಗ ಬ್ಯಾಕ ಅಯ್ಯೋ ರಾಮ ಓಕೆ ಫೈನ್ ಈಗ ನೋಡಿ ಟ್ರೂ ಸರ್ಪ್ಲಸ್ಸಿಗೆ ಏನು ಮಾಡೋಕು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತಕ್ಕಂಥ ಸರ್ಪ್ಲಸ್ ಏನಿದೆಯಲ್ಲ ಸರ್ಪ್ಲಸ್ ಆ್ಯಸ್ ಪರ್ ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ತೊಗೊಂಡು ಇಂಟೀರಿಯಮ್ ಬೋನಸ್ ಏನಾದರೂ ಪೇ ಮಾಡಿದರೆ ಅದನ್ನು ಆ್ಯಡ್ ಮಾಡಬೇಕು ಬಂದಿರೋ ಅಮೌಂಟಲ್ಲಿ ಪ್ರಾಫಿಟ್ ಕ್ಯಾರಿ ಫಾರ್ವರ್ಡ್ ಇರ್ತದಲ್ಲ ಮೈನಸ್ ಮಾಡೋಕೆ ಅಷ್ಟೇ ಮೂರೇ ತಿಂಗಿದ್ರೊಳಗೆ ಅಲ್ವಾ ಟ್ರೂ ಸರ್ಪ್ಲಸ್ ಅಂದರೆ ಸರ್ಪ್ಲಸ್ ಎಷ್ಟಿದೆನೋ ಬರ್ಕೊಳ್ತೀರಾ ಕ್ಯಾಲ್ಕುಲೇಟೆಡ್ ಸರ್ಪ್ಲಸ್ ಬಂದಿದೆ ಇಂಟೀರಿಯಮ್ ಬೋನಸನ್ನು ಆ್ಯಡ್ ಮಾಡಿ ಒಂದು ಅಮೌಂಟ್ ಬರ್ತಾಯಿದೆ ಅದರಲ್ಲಿ ಪ್ರಾಫಿಟ್ ಕ್ಯಾರಿ ಫಾರ್ವರ್ಡ್ ಹೇಳಿದರೆ ಮೈನಸ್ ಮಾಡೋಣ ಅಲ್ವಾ ಫೈನ್ ಸೇಮ್ ಅದೇ ಥರ ನೋಡಿ ಇಲ್ಲಿ ಸರ್ಪ್ಲಸ್ ಆ್ಯಸ್ ಫಾರ್ ದ ಬ್ಯಾಲೆನ್ಸ್ ಶೀಟ್ ಇಲ್ಲಿಷ್ಟಿದೆ 1,52,000 ಇದೆ ತಾನೇ ಆ 1,52,000 ಇಲ್ಲಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಆ್ಯಡ್ ಇಂಟೀರಿಯಮ್ ಬೋನಸ್ ಇಂಟೀರಿಯಮ್ ಬೋನಸನ್ನು ಇಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ಹೇಳಿದ್ದಾರೆ ನೋಡಿ ಓಕೆ ನೆಟ್ ಲಯಬಿಲಿಟಿ ಆಯ್ತಲ್ವಾ ನೋಡಿ ಇಂಟೀರಿಯಮ್ ಬೋನಸ್ 40,000 ಪೇ ಆಗಿದೆ ಆ ಇಂಟೀರಿಯಮ್ ಬೋನಸನ್ನು ಆ್ಯಡ್ ಮಾಡಬೇಕು ಪ್ರಫಾರ್ಮ ಪ್ರಕಾರ ಇಂಟೀರಿಯಮ್ ಬೋನಸನ್ನು ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಇಂಟೀರಿಯಮ್ ಬೋನಸ್ ಈಸ್ 40,000 ಇದೆ ಅಲ್ಲಿಗೆ 1,92,000 ಆಯಿತು ಅಲ್ವಾ 1,92,000 ಪ್ರಾಫಿಟ್ ಕ್ಯಾರಿ ಫಾರ್ವರ್ಡ್ 32,000 ಕ್ಯಾರಿ ಫಾರ್ವರ್ಡ್ ಹೇಳಿದಾರಲ್ಲ ಹೇಳಿದರೆ ಬರೀತೀರಿ ಇಟ್ ಈಸ್ ನೌ ಪ್ರಪೋಸ್ ಟು ಕ್ಯಾರಿ ಫಾರ್ವರ್ಡ್ ರುಪೀಸ್ 32,000 ಸೊ ಹೇಳಿದ್ದಾರೆ ಹೇಳಿದರೆ ಮಾತ್ರ ಮಾಡಿಲ್ಲ ಅಂದರೆ ನಿಲ್ ಅಂತ ಆಗ್ತೀರಾ 1,92,000 32,000 ಪ್ರಾಫಿಟ್ ಕ್ಯಾರಿ ಫಾರ್ವರ್ಡ್ ಮಾಡಿದಾಗ 1,60,000 ಬಂತು ಅಲ್ವಾ ಕ್ಲಿಯರ್ ಸೊ ಈಗ ನೆಕ್ಸ್ಟ್ ಹೇಳಿದರೆ ಡಿಸ್ಟ್ರಿಬ್ಯೂಷನ್ ಆಫ್ ನೆಟ್ ಪ್ರಾಫಿಟ್ ಈಗ ನಾವು ಡಿಸ್ಟ್ರಿಬ್ಯೂಷನ್ ಆಫ್ ನೆಟ್ ಪ್ರಾಫಿಟ್ ನಾವು ಮಾಡ್ಬೋದು ಬರೀ ಅವ್ರು ನೇರವಾಗಿ ಇಷ್ಟು ಹೇಳಿದರೆ ಟ್ರೂ ಸರ್ಪ್ಲಸ್ ಕ್ಯಾಲ್ಕುಲೇಟ್ ಮಾಡಲೇಬೇಕು ನಾವುಗಳು ಟ್ರೂ ಸರ್ಪ್ಲಸ್ ಅಂದ್ರೇ ಸರ್ಪ್ಲಸ್ಸಿಗೆ ಇಂಟೀರಿಯಮ್ ಬೋನಸನ್ನು ಆ್ಯಡ್ ಮಾಡಿ ಕ್ಯಾರಿ ಫಾರ್ವರ್ಡ್ ಮೈನಸ್ ಮಾಡೋದಷ್ಟೇ ಅಲ್ವಾ ಈಗ ಪ್ರಾಫಿಟ್ ಈ ಪ್ರಾಫಿಟ್ಟನ್ನು ಯಾವಾಗಲೂ ಇಬ್ಬರಿಗೆ ಶೇರ್ ಮಾಡಬೇಕು ನಾವುಗಳು ನೋಡಿ ಡಿಸ್ಟ್ರಿಬ್ಯೂಷನ್ ಆಫ್ ನೆಟ್ ಪ್ರಾಫಿಟ್ ಇಬ್ಬರಿಗೆ ಶೇರ್ ಮಾಡಬೇಕು ನೋಡಿ ಕ್ಯಾಲ್ಕುಲೇಷನ್ ಆಫ್ ಟ್ರೂ ಸರ್ಪ್ಲಸ್ ಟ್ರೂ ಸರ್ಪ್ಲಸ್ ಯಾರಿಗೆ ಅಂತಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ಸರ್ಪ್ಲಸ್ಸು ಸರ್ಪ್ಲಸ್ಸು ಅಥವಾ ನೆಟ್ ಪ್ರಾಫಿಟ್ ಎರಡು ಒಂದೇ ಅಂತ ಹೇಳಿದ್ನಲ್ವಾ 95% ಪಾಲಿಸಿ ಹೋಲ್ಡರ್ಸಿಗೆ 5%
ಶೇರ್ ಹೋಲ್ಡರ್ಸಿಗೆ ಶೇರ್ ಮಾಡಬೇಕು. ಆಯ್ತಾ? ಈಗ ನೋಡಿ, ನಮಗೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ನೆಟ್ ಪ್ರಾಫಿಟ್ ನೋಡಿ. ನೆಟ್ ಪ್ರಾಫಿಟ್ ವಿ ಹ್ಯಾವ್ ಫೌಂಡ್ ಈಸ್ 160,000 ರುಪೀಸ್ ಇದೆ. ಆದರೆ 95% 160,000 ಇಂಟು 95% ಮಾಡಿದಾಗ 152,000 ಬಂತು. ಅದು ಪಾಲಿಸಿ ಹೋಲ್ಡರ್ಸಿಗೆ. ಮತ್ತೆ 162,000 ಮೇಲೆ 5% ಏನು ಮಾಡೋಣ, ಶೇರ್ ಹೋಲ್ಡರ್ಸ್ ಕ್ಯಾಲ್ಕುಲೇಷನ್ ಮಾಡೋಣ. 8,000 ಬಂತು, ಎರಡು ಟೋಟಲ್ 160,000 ಬಂತು. ಪ್ರಫಾರ್ಮ್ ಪ್ರಕಾರನೇ ಮಾಡ್ಕೊಂಡಿದ್ದೀವಿ ಅಲ್ವಾ. ನೆಕ್ಸ್ಟ್ ಹೇಳಿದ್ರೆ ಫೈನಲ್ ಬೋನಸ್ ಪೇಯಬಲ್ ಟು ಪಾಲಿಸಿ ಹೋಲ್ಡರ್ಸ್. ಭಾಳ ಸಿಂಪಲ್ ಇದೆ ನೋಡಿರಿ, ಇಷ್ಟೇ. ಫೈನಲ್ ಬೋನಸ್ ಪೇಯಬಲ್ ಟು ಪಾಲಿಸಿ ಹೋಲ್ಡರ್ಸ್ ಇಷ್ಟಿದೆ. ಇಲ್ಲಿ ಪಾಲಿಸಿ ಹೋಲ್ಡರ್ಸಿಗೆ 152,000 ಕೊಡಬೇಕಾಗಿತ್ತಲ್ಲ, ಅದನ್ನು ಇಲ್ಲೇ ಬರ್ಕೊಳ್ತೀರ. ಶೇರ್ ಇನ್ ಪರ ಸರ್ಪ್ಲಸ್ 152,000 ಕಾಮನ್. ಅದರಲ್ಲಿ ಇಂಟೀರಿಯಮ್ ಬೋನಸ್ ಆಲ್ರೆಡಿ ಇಲ್ಲಿ ಪೇಮೆಂಟ್ ಮಾಡಿದ್ದೀರಲ್ಲ, ಆ ಇಂಟೀರಿಯಮ್ ಬೋನಸ್ ಡಬಲ್ ಯಾವಾಗಲೂ ಕೂಡ ಟ್ರೂ ಸರ್ಪ್ಲಸ್ಗೆ ಆ್ಯಡ್ ಮಾಡ್ಕೊಳ್ಬೇಕು. ಮತ್ತು ಫೈನಲ್ ಬೋನಸ್ ಪೇಯಬಲ್ ಟು ಪಾಲಿಸಿ ಹೋಲ್ಡರ್ಸ್ಗೆ ಮೈನಸ್ ಮಾಡೋ, ಪ್ಲಸ್ ಇಂಟೀರಿಯಮ್ ಬೋನಸ್ ಆಲ್ರೆಡಿ ಪೇಯ್ಡ್ ಎಷ್ಟಿದೆ 40,000 ಇದೆ, ಅದನ್ನು ಮೈನಸ್ ಮಾಡಿದಾಗ ನಮಗೆ ಫೈನಲ್ ಬೋನಸ್ ಪೇಯಬಲ್ ಟು ಪಾಲಿಸಿ ಹೋಲ್ಡರ್ ಸಿಗುತ್ತೆ ಅಲ್ವಾ. ಇಷ್ಟೇ ನೋಡಿರಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ವ್ಯಾಲ್ಯೂಷನ್ ಆಫ್ ಬ್ಯಾಲೆನ್ಸ್ ಶೀಟ್, ಲೈಫ್ ಅಶ್ಯೂರೆನ್ಸ್ ಫಂಡ್ ಲಯಬಿಲಿಟಿ ಸೈಡಲ್ಲಿ ಅಸೆಟ್ ಸೈಡ್ ಹಾಕ್ತೀರಾ, ನೆಟ್ ಲಯಬಿಲಿಟಿ ಏನು ಮಾಡ್ತೀರಾ ಲಯಬಿಲಿಟಿ ಸೈಡ್ ಹಾಕ್ತೀರ, ಡಿಫ್ರೆನ್ಸ್ ಸರ್ಪ್ಲಸ್. ಆ ಸರ್ಪ್ಲಸ್ಗೆ ಇಂಟೀರಿಯಮ್ ಬೋನಸ್ಸನ್ನು ಆ್ಯಡ್ ಮಾಡಿ ಪ್ರಾಫಿಟ್ ಕ್ಯಾರಿ ಫಾರ್ವರ್ಡ್ ಒಂದೆಲ್ಲ ಕೊಟ್ಟಿದ್ರೆ ಮೈನಸ್ ಮಾಡಿದಾಗ ನೆಟ್ ಪ್ರಾಫಿಟ್ ಸಿಗುತ್ತೆ. ಆ ಬಂದಿರೋ ನೆಟ್ ಪ್ರಾಫಿಟನ್ನು 95% ಪಾಲಿಸಿ ಹೋಲ್ಡರ್ಸಿಗೆ, 5% ಶೇರ್ ಹೋಲ್ಡರ್ಸಿಗೆ ಶೇರ್ ಮಾಡದೆ ಮೂರರಿಂದ ಡಿಸ್ಟ್ರಿಬ್ಯೂಷನ್ ಆಫ್ ಸರ್ಪ್ಲಸ್. ಲಾಸ್ಟಿಗೆ ಫೈನಲ್ ಬೋನಸ್ ಪೇಯಬಲ್ ಟು ಪಾಲಿಸಿ ಹೋಲ್ಡರ್ಸ್ ಅಂದರೆ ಇಲ್ಲಿ ಆಲ್ರೆಡಿ 95% ಏನು ಕೊಟ್ಟಿರ್ತಿರಲ್ಲ ಅವ 95%ಗೆ ಮತ್ತೆ ಬರ್ಕೊಂಡ್ಬಿಟ್ಟು ಅದರಲ್ಲಿ ಇಂಟೀರಿಯಮ್ ಬೋನಸ್ಸನ್ನು ಮೈನಸ್ ಮಾಡೋದು. ಮೇಲೇನಿರುತ್ತಲ್ಲ ಇಂಟೀರಿಯಮ್ ಬೋನಸ್ಸು, ಅದನ್ನೇ ಮೈನಸ್ ಮಾಡಿದಾಗ ಸಿಗದೆ ಫೈನಲ್ ಬೋನಸ್ ಪೇಯಬಲ್ ಟು ಪಾಲಿಸಿ ಹೋಲ್ಡರ್ಸ್ ಅಂತ ಆಯಿತು. ಇಷ್ಟೇ ಇದು. ಸೊ ಇದೇ ಥರ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡಿರಿ. ಸೊ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ, ಇದು ನೋಡಿ. ದ ಲೈಫ್ ಅಶ್ಯೂರೆನ್ಸ್ ಫಂಡ್ ಆಫ್ ಭರತ್ ಅಶ್ಯೂರೆನ್ಸ್ 68 lakh ಲೈಫ್ ಅಶ್ಯೂರೆನ್ಸ್ ಫಂಡ್ ಕೊಟ್ಟಿದ್ದಾರೆ. ದ ಆ್ಯಕ್ಚುರಲ್ ವ್ಯಾಲ್ಯೂಯೇಷನ್ ನೆಟ್ ಲಯಬಿಲಿಟಿ 57,60,000 ಕೊಟ್ಟಿದ್ದಾರೆ. ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಒಳಗಲ್ಲಿ ಇದನ್ನ ಅಸೆಟ್ ಸೈಡ್ ಹಾಕ್ತೀರಿ, ಲಯಬಿಲಿಟಿ ಸೈಡ್ ಹಾಕ್ತೀರಿ, ಡಿಫ್ರೆನ್ಸ್ ಸರ್ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಇಂಟೀರಿಯಮ್ ಬೋನಸ್ 80,000, ಇದು ಡಬಲ್ ಎಂಟ್ರಿ ಮಾಡ್ತೀರಾ ಅಲ್ವಾ. ಟ್ರೂ ಸರ್ಪ್ಲಸ್ ಕಂಡಿಡಿಯಲಿಕ್ಕೆ ಇದನ್ನ ಆ್ಯಡ್ ಮಾಡ್ತೀರಾ, ಫೈನಲ್ ಬೋನಸ್ ಪೇಯಬಲ್ ಟು ಪಾಲಿಸಿ ಹೋಲ್ಡರ್ಸಲ್ಲಿ ಮೈನಸ್ ಮಾಡ್ತೀರಾ. ನಿಮಗೆ ಗೊತ್ತಿರೋಂಥದ್ದು ವಾಸ್ ಪೇ ಟು ಪಾಲಿಸಿ ಹೋಲ್ಡರ್ಸ್ ಡ್ಯೂರಿಂಗ್ ದ ಪ್ರೀವಿಯಸ್ 2 years, ಅದು ಎಷ್ಟು ವರ್ಷ ಆದರೂ ಕೊಡಲಿ ಅವರು, ಅದಷ್ಟೇ, ನೀವು ತಲೆ ಕೆಡಿಸ್ಕೊಳ್ಕೋಬೇಡಿ. ನಾವು ಇಟ್ಸ್ ಪ್ರಪೋಸ್ ಟು ಕ್ಯಾರಿ ಫಾರ್ವರ್ಡ್ 2,20,000, ಅಂದರೆ ಪ್ರಾಫಿಟ್ ಕ್ಯಾರಿ ಫಾರ್ವರ್ಡು 2,20,000 ಅಂತೆ. ಟ್ರೂ ಸರ್ಪ್ಲಸ್ಸಲ್ಲಿ ಇದು ಮೈನಸ್ ಮಾಡಂತೀರ, ಗೊತ್ತಿದೆ ನಿಮಗೆ. ಆ್ಯಂಡ್ ಡಿವೈಡ್ ದ ಬ್ಯಾಲೆನ್ಸ್ ಬಿಟ್ವೀನ್ ಪಾಲಿಸಿ ಹೋಲ್ಡರ್ಸ್ ಆ್ಯಂಡ್ ಶೇರ್ ಇನ್ ಶೇರ್ ಹೋಲ್ಡರ್ಸ್ ಅಂತ ಹೇಳಿದ್ದಾರೆ. ಓಕೆ, ಏನು ಕ್ಯಾಲ್ಕುಲೇಷನ್ ಮಾಡಿ ಕೇಳಿದ್ದಾರೆ, ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಹೇಳಿದ್ದಾರೆ. ನೆಟ್ ಪ್ರಾಫಿಟ್ ಫಾರ್ ದ 2 ಇಯರ್ ಪೀರಿಯಡ್. 2 ಇಯರ್ ಪೀರಿಯಡ್ ಅಂದರೆ ಟ್ರೂ ಸರ್ಪ್ಲಸ್ ಅಂತಲೇ, 2 or 3 ಏನು ಕೊಟ್ಟರು ಮತ್ತು ಅದನ್ನು ಡಿಫ್ರೆಂಟ್ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ, ಸರಿನಾ. ಟ್ರೂ ಸರ್ಪ್ಲಸ್ ಹೆಂಗೆ ಕಂಡಿಡಿದ್ರೆ ಹಂಗೆ ಕಡಿ, 2, 4, 5 ಏನಾದ್ರು ಕೊಡಲಿ ಅವರು. ನೆಕ್ಸ್ಟು ಡಿಸ್ಟಿಂಗ್ಯೂಸ್, ಸಾರಿ, ಡಿಸ್ಟ್ರಿಬ್ಯೂಟ್ ಆಗಬೇಕಾಗಿದ್ದು ಡಿಸ್ಟ್ರಿಬ್ಯೂಟ್ ದ ಪ್ರಾಫಿಟ್ ಟು ಪ್ರಾಫಿಟ್ ಡಿಸ್ಟ್ರಿಬ್ಯೂಷನ್ ಮಾಡೋಕೆ ಹೇಳಿದ್ದಾರೆ ಮಾಡಿ. ಫೈನಲ್ ಬೋನಸ್ ಪೇಯಬಲ್ ಟು ಪಾಲಿಸಿ ಹೋಲ್ಡರ್ಸ್ ಹೇಳಿಲ್ಲ, ಬಟ್ ನಾವು ಮಾಡ್ಕೊಳ್ಬೇಕು, ಮಾಡ್ಕೊಳ್ಳಿ. ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ನೋಡಿ, ಲೈಫ್ ಇನ್ಶೂರೆನ್ಸ್ ಫಂಡ್ 68 lakh ಕೊಟ್ಟಿದ್ರು, ನೆಟ್ ಲಯಬಿಲಿಟಿ 57,60 ಕೊಟ್ಟಿದ್ರು, ಡಿಫ್ರೆನ್ಸ್ ಅಮೌಂಟು ಸರ್ಪ್ಲಸ್ ಆಯಿತು. ನೆಕ್ಸ್ಟ್ ಕಾಂಪಿಟೇಷನ್ ಆಫ್ ಟ್ರೂ ಸರ್ಪ್ಲಸ್ ಆರ್ ನೆಟ್ ಪ್ರಾಫಿಟ್ಟು. ಸರ್ಪ್ಲಸ್ ಇಲ್ಲಿರೋ ಸರ್ಪ್ಲಸ್ಸು 10,40,000 ಇದೆ, ಇಂಟೀರಿಯಮ್ ಬೋನಸ್ ಕೊಟ್ಟಿದ್ದಾರೆ ಯಾವಾಗಲೂ ಆ್ಯಡ್ ಮಾಡಬೇಕಲ್ವಾ. 80,000 ಇಂಟೀರಿಯಮ್ ಬೋನಸ್ ಡಬಲ್ ಎಂಟ್ರಿ, 80,000 ಆಯಿತು. 80,000 ಆ್ಯಡ್ ಮಾಡಿದರೆ 11,20,000 ಆಯಿತು. ಪ್ರಾಫಿಟ್ ಕ್ಯಾರಿ ಫಾರ್ವರ್ಡ್ ಹೇಳಿದ್ದಾರೆ 2,20,000, 11,20 ಒಳಗೆ 2,20 ಹೋಯ್ತು ಅಂದರೆ 9 lakh ರುಪೀಸ್ ಬಂತು. ಈ 9 lakh ರುಪೀಸನ್ನು ಟ್ರೂ ಸರ್ಪ್ಲಸ್ ಅಂದ್ರೆ ಇಲ್ಲಿ ಹೇಳಿದ್ದಾರೆ, ನೆಟ್ ಸರ್ಪ್ಲಸ್ ಅವೈಲೇಬಲ್ ಫಾರ್ ಡಿವಿಡೆಂಡ್ ಬೋನಸ್ ಅಂತ ನೀವು ಟ್ರೂ ಸರ್ಪ್ಲಸ್ ಅಂದರೂ ಸಾಕಾಗುತ್ತೆ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಅಥವಾ ಡಿಸ್ಟ್ರಿಬ್ಯೂಷನ್ ಆಫ್ ಸರ್ಪ್ಲಸ್. ಇರೋ 9 lakh ನೈಂಟಿ 5% ಪಾಲಿಸಿ ಹೋಲ್ಡರ್ಸಿಗೆ, 5% ಶೇರ್ ಹೋಲ್ಡರ್ಸಿಗೆ ಕ್ಯಾಲ್ಕುಲೇಟ್ ಮಾಡಬೇಕು. ನಿಮಗೆ ಗೊತ್ತಿದೆ, ಮಾಡ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟಿಗೆ ಫೈನಲ್ ಬೋನಸ್ ಪೇಯಬಲ್ ಟು ಪಾಲಿಸಿ ಹೋಲ್ಡರ್ಸ್ ಸರ್ಪ್ಲಸ್ ಪೇಯಬಲ್ ಟು ಪಾಲಿಸಿ ಹೋಲ್ಡರ್ಸ್ ಇಲ್ಲಿ 8 lakh 55,000 ಬರಬೇಕದು. 8 lakh 55,000 ಬರಬೇಕಲ್ವಾ, 8 lakh 55,000 ಹಾಕ್ತೀರ. ಓಕೆ, ಇಲ್ಲಿ 9 lakh ಆಯಿತು, ತಪ್ಪಾಗಿದೆ ಅದು. 8 lakh 55,000 ಇದು 9 lakh, ತಪ್ಪಾಗಿತ್ತು, ಸರಿ ಮಾಡಿದ್ದೀನಿ, 9 lakh ಬಂತು. ನೆಕ್ಸ್ಟ್ ಏನು 8 lakh 55,000 ಇದೆ ಸರ್ಪ್ಲಸ್ಸು, ಸರ್ಪ್ಲಸ್ ಪೇಯಬಲ್ ಅಥವಾ ಶೇರ್ ಇನ್ ಸರ್ಪ್ಲಸ್ಸು 8 lakh 55,000. ಅದರಲ್ಲಿ ಇಂಟೀರಿಯಮ್ ಬೋನಸ್ ಮೈನಸ್ ಮಾಡ್ಬೇಕು ತಾನೆ, ಇಲ್ಲಿ ಮೈನಸ್ ಮಾಡಿದಾಗ 7 lakh 75,000 ಬರುತ್ತೆ. ಸೊ ಇಷ್ಟೇ ಇದು, ನಿಮಗೆ ಮ್ಯಾಕ್ಸಿಮಮ್ ಇದು ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಓಕೆ, ಇದೇ ಥರ ನಿಮ್ಮಲ್ಲಿ ಕೆಲವು ಸ್ಟೂಡೆಂಟ್ಸ್ ನನಗೆ ಈ ಪ್ರಾಬ್ಲಮನ್ನು ಕಳಿಸ್ಕೊಟ್ಟಿದ್ರೆ, ಇದನ್ನು ನೀವೇ ಮಾಡ್ತೀರಿ ನೋಡಿರಿ. ಈಗ ನಿಮ್ಗೆ ಅಷ್ಟೊಂದು ನಾಲೆಡ್ಜ್ ಬಂದುಬಿಟ್ಟಿದ್ದೀಗ, ಕೇಳಿ ಪಾಠ ಕೇಳಿ ನೋಡಿ. ಏನು ಹೇಳಿದರೆ, ಲೈಫ್ ಅಶ್ಯೂರೆನ್ಸ್ ಫಂಡ್ ಆಫ್ ಲೈಫ್ ಅಶ್ಯೂರೆನ್ಸ್ ಕಂಪನಿ ಆ್ಯಸ್ ಆನ್ 31st
मार्च 2017 24,22,000 ಕೊಟ್ಟಿದ್ದಾರೆ ಏನದು ಲೈಫ್ ಅಶ್ಯೂರೆನ್ಸ್ ಫಂಡ್ 24,22,000 ಕೊಟ್ಟಿದ್ದಾರೆ ಓಕೆ ಫೈನ್ ಇನ್ನು ಲೈಫ್ ಅಶ್ಯೂರೆನ್ಸ್ ಫಂಡ್ ಏನು ಮಾಡ್ತೀರಿ ಇದನ್ನ ವ್ಯಾಲ್ಯೂಯೇಷನ್ ಆ ಬ್ಯಾಲೆನ್ಸ್ ಶೀಟ್ ನ ಅಸೆಟ್ ಸೈಡ್ ಹಾಕ್ತೀರಾ ಇಟ್ಸ್ ಆಕ್ಚುಯಲ್ ವ್ಯಾಲ್ಯೂಯೇಷನ್ ಆನ್ ದ ಸೇಮ್ ಡೇ ಡಿಸ್ಕ್ಲೋಸರ್ ನೆಟ್ ಲಯಬಿಲಿಟಿ 22,50,000 ಸೇಮ್ ವ್ಯಾಲ್ಯೂಯೇಷನ್ ಆ ಬ್ಯಾಲೆನ್ಸ್ ಶೀಟ್ ನ ಲಯಬಿಲಿಟಿ ಸೈಡ್ ಅಲ್ಲಿ ನೆಟ್ ಲಯಬಿಲಿಟಿ ಅಂತ ಹಾಕ್ತೀರಾ ಡಿಫರೆನ್ಸ್ ಅಮೌಂಟ್ ಸರ್ಪ್ಲಸ್ ಸಿಕ್ತು ಆ್ಯಂಡ್ ಇಂಟೀರಿಯಂ ಬೋನಸ್ ಆಫ್ ರುಪೀಸ್ 20,000 ಇದೆ ಟ್ರೂ ಸರ್ಪ್ಲಸ್ ಮಾಡಬೇಕಾದ್ರೆ ಆ್ಯಡ್ ಮಾಡ್ತೀರಾ ಫೈನಲ್ ಬೋನಸ್ ಪೇಯಬಲ್ ಟು ಪಾಲಿಸಿ ಹೋಲ್ಡರ್ಸ್ ಮಾಡೋಕ್ಕೆ ಮೈನಸ್ ಮಾಡ್ತೀನಿ ನಿಮಗೆ ಗೊತ್ತಿದೆ ಅದು ವಾಸ್ ಪೇ ಟು ದ ಪಾಲಿಸಿ ಹೋಲ್ಡರ್ಸ್ ಡ್ಯೂರಿಂಗ್ ದ ಟೂ ಇಯರ್ಸ್ ಪೀರಿಯಡ್ ಎಂಡಿಂಗ್ 31st March 2017 ಓಕೆ ಇಟ್ ಈಸ್ ನೌ ಪ್ರಪೋಸ್ ಟು ಕ್ಯಾರಿ ಫಾರ್ವರ್ಡ್ 15,000 ಅಂದರೆ ಟ್ರೂ ಸರ್ಪ್ಲಸ್ಸಲ್ಲಿ ಇದನ್ನು ಮೈನಸ್ ಮಾಡ್ತೀರಲ್ವಾ ಓಕೆ ಟು ಡಿವೈಡ್ ದ ಬ್ಯಾಲೆನ್ಸ್ ಆ್ಯಂಡ್ ಬಿಟ್ವೀನ್ ದ ಪಾಲಿಸಿ ಹೋಲ್ಡರ್ಸ್ ಆ್ಯಂಡ್ ದ ಸೇಮ್ ಶೇರ್ ಹೋಲ್ಡರ್ಸ್ ಶೋ ದ ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ನೆಟ್ ಪ್ರಾಫಿಟ್ ಆಫ್ ದ ಟೂ ಪೀರಿಯಡ್ಸ್ ಅಂದರೆ ಸರ್ಪ್ಲಸ್ ಕಂಡಿಡೀರಿ ಅಂತೇಳಿ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ಟು ಮಾಡ್ತೀರಾ 95% ಮತ್ತು 5% ಫೈನಲ್ ಬೋನಸ್ ಪೇಬಲ್ ಟು ಪಾಲಿಸಿ ಹೋಲ್ಡರ್ಸ್ 95% ಕ್ಯಾಲ್ಕುಲೇಷನ್ ಮಾಡಿರೋ ಅಮೌಂಟಿಗೆ ಇಂಟೀರಿಯಂ ಡಿವಿಡೆಂಡನ್ನು ಮೈನಸ್ ಮಾಡಿದರೆ ಮುಗೀತು ನಿಮಗೆ ಫೈನಲ್ ಸಿಗೋದೇ ಅದು ಆ ಫೈನಲ್ ಅಮೌಂಟ್ ಎಷ್ಟು ಸಿಗುತ್ತೆ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ಓಕೆ ಸೊ ಇದು ಲೈಫ್ ಸಾರಿ ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟನ್ನು ಮಾಡೋದು ಹೇಗೆ ಅಂತೇಳಿ 10 ಮಂತ್ಸಿಗೆ ಆಲ್ಮೋಸ್ಟ್ ಇದ್ದೇ ಇರುತ್ತಿವ್ರೆ 4 ಸ್ಟೆಪ್ ಫಾಲೋ ಮಾಡ್ತೀರಾ ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟು ಎರಡೇ ಐಟಮ್ ಬರೋದಲ್ಲಿ ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟು ನೆಕ್ಸ್ಟು ಕ್ಯಾಲ್ಕುಲೇಷನ್ ಆಫ್ ಟ್ರೂ ಸರ್ಪ್ಲಸ್ ಅಥವಾ ನೆಟ್ ಪ್ರಾಫಿಟ್ಟು ಇಂಟೀರಿಯಂ ಬೋನಸನ್ನು ಆ್ಯಡ್ ಮಾಡ್ತೀರಾ ಪ್ರಾಫಿಟ್ ಕ್ಯಾರಿ ಫಾರ್ವರ್ಡನ್ನು ಮೈನಸ್ ಮಾಡ್ತೀರಾ ಆಯ್ತಾ ನೆಕ್ಸ್ಟ್ ಮೂರನೇದಾಗೇನಪ್ಪ ಅಂತಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ಸರ್ಪ್ಲಸ್ 95% ಶೇರ್ ಹೋಲ್ಡರ್ಸಿಗೆ 5% ಸಾರಿ 95% ಪಾಲಿಸಿ ಹೋಲ್ಡರ್ಸಿಗೆ 5% ಶೇರ್ ಹೋಲ್ಡರ್ಸಿಗೆ ಮಾಡ್ತೀರಾ ನೆಕ್ಸ್ಟು ಲಾಸ್ಟು ಮತ್ತು ಭಾಳ ಇಂಪಾರ್ಟೆಂಟ್ ಫೈನಲ್ ಬೋನಸ್ ಪೇಯಬಲ್ ಟು ಶೇರ್ ಹೋಲ್ಡರ್ಸ್ ಯಾರು ಪಾಲಿಸಿ ಹೋಲ್ಡರ್ಸು ಆ 95% ಕ್ಯಾಲ್ಕುಲೇಷನ್ ಏನು ಅಮೌಂಟ್ ಬಂದಿರುತ್ತದೆ ಕ್ಯಾಲ್ಕುಲೇಟೆಡ್ ಅಮೌಂಟು ಅದರಲ್ಲಿ ಇಂಟೀರಿಯಂ ಬೋನಸನ್ನು ಮೈನಸ್ ಮಾಡಿದ್ರೆ ಆಯಿತು ಇದು 10 ಮಂತ್ಸಿಗೆ ಒಂದಿರುತ್ತೆ ಅಥವಾ ಇದ್ರ ಈ ಜೊತೆಗೆ ಈ ಥರ ಅಲ್ಲದೆ ಮತ್ತೆಂಗೆ ಕೇಳ್ಬೋದು ಅಂತಂದರೆ ರೆವಿನ್ಯೂ ಅಕೌಂಟು ಮತ್ತು ವ್ಯಾಲ್ಯೂಯೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಮಾಡೋದು ಹೇಗೆ ಅಂತ ಕೇಳ್ಬೋದು 10 ಮಂತ್ಸಿಗೆ ಇನ್ನೂ ಬೇರೆ ಬೇರೆ ಯಾವ ಥರ ಪ್ರಾಬ್ಲಮ್ಸನ್ನು ಕೇಳ್ತಾರೆ ಅದ್ರ ಪ್ರಫಾರ್ಮ ಹೇಗಿರುತ್ತೆ ಮತ್ತು ಅದನ್ನು ಸಾಲ್ವ್ ಮಾಡೋದು ಹೇಗೆ ಅಂತೇಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಭಾಳ ಟೈಮ್ ತೊಗೊಳ್ಳೋದಿಲ್ಲ ಕಡಿಮೆ ಸಮಯದಲ್ಲಿ ನಾನು ನಿಮಗೆ ಹೇಳ್ತೀನಿ ಇದು ಆಗಿರೋದನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿ 2 ಮಂತ್ಸಿಂದು ಕೂಡ ನಾನು ಕಳಿಸ್ಕೊಟ್ಟಿದ್ದೀನಿ 2 ಮಂತ್ಸು 5 ಮಂತ್ಸು ಅದನ್ನು ಸ್ವಲ್ಪ ಚೆನ್ನಾಗಿ ಅಧ್ಯಯನ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮುಂದಿನ ಪ್ರಾಬ್ಲಮ್ಸ್ ನೋಡೋಣ ಥ್ಯಾಂಕ್ ಯು ಹ್ಯಾವ್ ಎ ನೈಸ್ ಡೇ